ಇನ್ನ ತನನು ಒಬ್ಬರ ಕಡೆ ಭಟ್ರ ಮಾಡಿ ಮಾತಾಡಿಸ್ಕೊಂಡೈಕೆಲ್ಲ ಅಲ್ಲ ಇಷ್ಟು ಸಾವಿರಾರು ಮಂದಿ ಒಳಗೆ ನನ್ನ ಸೂರ್ ಗಪ್ಪಾಗಿ ಎಷ್ಟು ಸಂಕಟ ಪಡ್ತೀನಿ ಅನ್ನೋದು ಸಿದ್ದರಾಮೇಶ್ವರ ಗೊತ್ತು. ಇವತ್ತಿನ ದಿವಸದೊಳಗ ಯಾಕಂದ್ರೆ ನಾನು ಅವನ್ನ ಬಿಟ್ಟ ಮಗಳಲ್ಲ, ಅಲ್ಲ ನಾನು ಅವನ್ನ ಬಿಟ್ಟಿಲ್ಲ, ಭೂಮಿ ತಲೆ ಮ್ಯಾಗ ಬಿಟ್ಟನು ಇಲ್ಲ, ಇನ್ನತನನು ಯಾರಿಗ ಬಿಟ್ಟಿಲ್ಲ. ಯಾಕಂದ್ರ ಯಾಕ ಸ್ವಂತ ಕಲಿತು ಸ್ವಂತ ಓದಿ ಸ್ವಂತ ಮಾಡಿದಕ್ಕೆ ನಾನು ಮತ್ತೊಬ್ರು ಜೀಜಿ ಹೊಡೆದನ್ನ ಮಾಡಿದಕ್ಕೆಲ್ಲ ಅಲ್ಲ. ಇವತ್ತು ನನಗ ಯಾರ ಹೆಣ್ಣ ಆಗ್ಲಿ ಗಂಡ ಆಗ್ಲಿ ನನಗ ಎಂತ ಬೆಂಕಿ ಜಾಗನ್ಯಾಗ ಅವ್ರು ಮಾಡ್ಯಾರಪ್ಪ ಅಂದ್ರೆ ಏನಾಗ್ತದೆ? ಒಂದಿನ ವರ್ಷ ಅಂದ್ರೆ ಬಾಯಿಲೆ ರಕ್ತ ಕಾರಿ ಸಾಯ್ಲಕ್ ಹೋಗ್ಬೇಕು ಸತ್ಯ ಸಿದ್ದರಾಮೇಶ್ವರ ಇದ್ದೆ ಅಂದ್ರ. ಹೆಂಗೈತ್ರಿ ಒಬ್ಬರು ಮನಿ ದೀಪ ಹಚ್ಚಬೇಕಾದ್ರ ಈಗಿನ ಜಗತ್ತಿನೊಳಗ ಹೆಂಗ ತಮ್ಮ ಮನಿ ದೀಪ ಹಚ್ಕೊಳಕ್ ಮತ್ತೊಬ್ಬರ ಮನಿ ದೀಪ ಹರಿಸೋರು ಬಹಳ ಮಂದಿ ಇದಾರ್ರಿ. ಈಗಿನ ಜಗತ್ತು ಹಂಗ ನಡೆದತ್ತಿದು ಹಂಗೈತ್ರಿ. ತಮ್ಮ ಮನಿ ದೀಪ ಹಚ್ಕೊಳ್ಳೋ ಸಂಬಂಧ ಏನಾಗ್ತದ? ಮತ್ತೊಬ್ಬರ ಮನಿ ದೀಪ ಹರಿಸಿ ಮತ್ತೊಬ್ಬರ ನಮ್ಮ ಮನಿ ದೀಪ ಹಚ್ಕೋತೀವಂದ್ರ ಅದ ದೀಪ ಆಗಂಗಿಲ್ಲ ತಮ್ಮ. ಹಂಗಾಗ್ತದ ಸತ್ಯ ಬೆಂಕಿ ನಿತ್ ಬೆಂಕಿ ಜಾಗನ್ಯಾಗ ನಿತ್ ಹೇಳ್ತೇನೆ ಇವತ್ತ ನಾನು. ಯಾವ ನಮ್ಮ ರೇವತ್ ಗಾಯಿ ಗ್ರಾಮದೊಳಗ್ ಕೈ ಎತ್ತಿ ಹಂಗ ಬೆಂಕಿ ಅದು ದೀಪ ಆಗಂಗಿಲ್ಲ, ಬೆಂಕಿ ಹತ್ತಿ ಹೋಗ್ತದ ಮನಿ ಒಳಗ. ಯಾಕಂದ್ರ ತಮ್ಮ ನನಗ ಆಗುವಂತ ಕಷ್ಟ ನನಗ ಗೊತ್ತದ. ಯಾಕಂದ್ರ ಈ ಮುಂದಿನ ವರ್ಷ ಸಿದ್ದರಾಮೇಶ್ವರ ಸತ್ಯ ಇದ್ದಂದ್ರ ರೇವತ್ ಗಾಯಿ ಗ್ರಾಮದೊಳಗ ಏನಾಗ್ತದ ಮುಂದಿನ ವರ್ಷದ ಟೈಮದೊಳಗದ ನನಗ ಏನೋ ಆಗ್ಲಿ, ಅದು ಹೊರಗಿಂದ್ರೆ ಆಗ್ಲಿ ಇಂದ ಏನೋ ಆಗ್ಲಿ ಸತ್ಯ ಸಿದ್ದರಾಮೇಶ್ವರ ಇದ್ದಂದ್ರ ಏನಾಗ್ತದ ಮುಂದಿನ ವರ್ಷ ಅಂದ್ರ ಬಾಯಿಲೆ ರಕ್ತ ಕಾರಿ ಸಾಯ್ಲಾಕಬೇಕು ಇಂದಿನ ದಿವಸದೊಳಗ. ಹೌದೌದು. ಯಾಕಂದ್ರ ತಮ್ಮ ಯಾಕ ನಾನು ಯಾರ್ದು ಅನ್ಯಾಯ ಮಾಡಿ ರೊಕ್ಕ ತರಕ್ಕೆಲ್ಲ ಏನಿಲ್ಲ, ಒಬ್ರು ಗೋನ ಮುರಿದ್ ರೊಕ್ಕ ಒಯ್ಯಕಿನ ಅಲ್ಲ, ಏನಿಲ್ಲ ನಾವು ಸತ್ಯಕ್ಕೆ ಸಾಯ್ ಅವರು. ಹೌದೌದು. ಯಾಕೆ ಮತ್ತ ಹೇಳಿ ಏನಾಗ್ತದಪ್ಪ ಅಂದ್ರ ಏನಾಗ್ತದ ನಾವು ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರು ಏನಾಗ್ತದಮ್ಮ? ಹೆಂಗ ಮೊದಲು ನಮ್ ಕೈಗೆ ಹತ್ತೆ ಮತ್ತೊಬ್ರಿಗೆ ಹತ್ತದೋಯ್ಯಪ್ಪ? ಹೌದೌದ್ರಿ. ಇದು ಹೆಂಗತಿ ಗೊತ್ತೇನಾ? ನಾವು ಒಂದ್ ಬಾಳ ಮಾಡಿದೀವ ಅಂದ್ರ ಮೂರು ಬಾಳ ನಮಗ ಕೈ ಮಾಡಿ ಹೇಳ್ತಾವ. ನೀ ಇಲ್ಲೇ ಅದಿ ಸುಮಾರು ಅದಿ ನೀನು ಒಬ್ಬರಿಗೆ ಕೈ ಮಾಡಿ ತೋರಿಸ್ಲತ್ತಿಯಲ್ಲ. ಹೌದೌದ್ರಿ. ಮೂರು ಪಟ್ಟ ನೀ ಸುಮಾರು ಅಂತ ಹೇಳ್ತದ. ಮೂರು ಪಟ್ಟ ನಿನಗೆ ಹೇಳ್ತಾವ. ಯಾಕಂದ್ರ ಜಗತ್ತಿನೊಳಗು ಹೆಂಗ ಯಾರು ಮಾಡ್ಸವ್ರಾಗ್ಲಿ ಮಟ್ಟವ್ರಾಗ್ಲಿ ಬಿಕ್ಕಿ ಬೇಡಿ ಹೊಟ್ಟೆ ತುಂಬ್ಕೋಬೇಕಾರಿ ಇಂಥದಾಗ ಮಾಡ್ಬಾರ್ದು. ಹಾ ಮಾಡಬಾರ್ದು. ಯಾಕಂದ್ರ ನಾನು ಹುಟ್ಟಿದ ಮಗಳ. ತಮ್ಮ ಏನಾತು ಏನ್ ಹೇಳತ್ತೀರಿ ಗಂಡ ಹಾಡೋರು? ಹಾ ಏನ್ ಹೇಳತ್ತಾರಿ? ಹೇಳತ್ತೀರಿ ಅವರು ಬಿ ಹೇಳತ್ತಾರ ಖರೀ ಏನಾಗ್ತದ ಮೌಲಾಲೇಶ್ವರನ್ರ ಸುದ್ದಿ ಹೇಳತ್ತೀರ ತಮ್ಮ? ಏನತ್ ಹೇಳಿ ಏನತ್ ಹೇಳತ್ತಾರ? ಬಿಬಿ ಪಾತಿಮಾನ್ ಅಂತಕಿ ಹೆಣತಿದ್ಳು ಮೌಲಾಲೇಶ್ವರನ್ ಇದ್ದ. ಹೇಳತ್ತಾರ ಮೌಲಾಲೇಶ್ವರನ್ ಇದ್ರು ಬಿಬಿ ಪಾತಿಮಾ ಹೆಣತಿದ್ಳು ಮನಿ ಒಳಗ. ಏನಾತ ಮೌಲಾಲೇಶ್ವರನಾಗ ಇಬ್ರು ಮಕ್ಕಳಿದ್ರು. ಏನಾತ್ರಿ ಏನ್ ಮಾಡಿದ್ರತ್ರಿ? ಏನ್ ಮಾಡಿದ್ರತ ಮಕ್ಕಳ ಓದ ಒತ್ತಿ ಇಟ್ಟಿದ್ದ ಸಾಹುಕಾರನ ಮನಿ ಒಳಗ. ಏನಾತವಾಗ ಸಾಹುಕಾರನ ಮನಿ ಒಳಗ ಮಕ್ಕಳ ಓದ ಒತ್ತಿ ಇಟ್ಟಿದ್ದ ಬರೇ 200 ರೂಪಾಯಿ ಸಿಗ್ಲಿಲ್ಲ ಯಾವ ಮೌಲಾಲೇಶ್ವರನಾಗ ಸಿಗ್ಲಿಲ್ಲ. ಊರೆಲ್ಲ ತಿರುಗಾಡಿದ್ರೆ 200 ರೂಪಾಯಿ ಸಿಗ್ಲಿಲ್ಲ ಸಾಹುಕಾರನ ಮನಿ ಒಳಗ ಓದ ಮಕ್ಕಳ ಒತ್ತಿ ಇಟ್ಟ. ಏನಾತು ಸಾಹುಕಾರ ಒಂದ್ ಮಾತು ಹೇಳ್ದ. ಏನ್ ಹೇಳ್ತ ಸಾಹುಕಾರ? ಶರಣ ನಿನ್ನ ಮಕ್ಕಳನ್ನ ನನ್ನ ಮನಿ ಒಳಗ ಇಟ್ಟಿ ಖರೆ. ಏನಾಗ್ತದ ಹೊತ್ತ ಮುಣಗೋದ್ರ ಒಳಗಾಗಿ ನಿನ್ನ ಮಕ್ಕಳನ್ನ ಬಿಡಿಸ್ಕೊಂಡ ಹಾದಿ ಅಂದ್ರ ಏನಾಗ್ತದ ಮಾತ್ರ ನಿನ್ನ ಮಕ್ಕಳು ನಿನ್ನಂತೆ ಜೋರ್ ಕರ್ತು ಹೊತ್ತ ಮುಣಗಿತ್ತಪ್ಪ ಅಂದ್ರೆ ಏನಾಗ್ತದ್ರಿ ಮಕ್ಕಳ ತೇಳಿ ಬಂದ್ರ ಮಕ್ಕಳ ಕೊಡಂಗಿಲ್ಲ ಅಂದ ಯಾರ ಸಾಹುಕಾರ? ಸಾಹುಕಾರ ಹೇಳತಾನ. ಸಾಹುಕಾರ ಹೇಳದಾಗ ಅವಾಗ ಮೌಲಾಲೇಶ್ವರನ ಅಂದ್ರತ್ರಿ. ಏನತಾನತ್ರಿ? ಏನಂದ್ರತ ನೋಡಪ್ಪ ಜೋರ್ ಕರ್ತ
ನನ್ನ ಮಕ್ಕಳ ಜನ ಹೊತ್ತ ಮುಣಗು ಗುಡದ ಏನಾಗ್ತದ ಬಿಡಿಸಿಕೊಂಡು ಹೋಗ್ಲಿಕ್ಕಂದ್ರ ನನ್ನ ಮಕ್ಕಳು ನಿನ್ನ ಮನೆ ಒಳಗನ ಹಾಳಾಗಿ ಉಳಿದು ಒತ್ತಾಟಿಗೆ ಹೌದೌದ್ರಿ ಜರ್ಕರ್ ಬಿಡಿಸಿಕೊಂಡು ಬನ್ನಿ ಅಂದ್ರ ನನ್ನ ಮಕ್ಕಳು ನನ್ನ ಕಡೆ ಅವಾಗ ಏನಾತ್ರಿ ಅಂದಾಗ ಒಂದ್ ದಗದ ಅತ್ತಮ್ಮ ಏನಾತು ಆತ ಮಕ್ಕಳ ಹೊತ್ತ ಮುನಿಗೆ ಬಿಡಿಸ್ಕೊಂಡು ಹೋಗ್ತೀನಂತ ವಚನ ಕೊಟ್ಟಿದ್ದ ಮೌಲಾಲಿ ಶರಣ ಅವಾಗ ಏನಾತ್ರಿ ಹೊತ್ತ ಮುಣಕೋತ ಬತ್ತ ಊರೆಲ್ಲ ತಿರುಗುತ್ತಿದ್ದ ಮೌಲಾಲಿ ಶರಣ ಏನಾತ್ರಿ ಎರಡ್ ನೂರು ರೂಪಾಯಿ ಕೂಡ್ರಿ ಅಂತ ಹೇಳಿ ಊರೆಲ್ಲ ತಿರುಗುತ್ತಿದ್ದ ಯಾರು ಕೊಡ್ಲಿಲ್ಲ ಮನಿಯೊಳಗ ಹ್ಯಾಣ್ತದಂತಕ್ಕೆ ಏನ್ ಹೇಳ್ತಾಳು ಬಿಬಿ ಪಾತಿ ಮಗ ಬಂದ ಹೇಳ್ತಾನ ಮೌಲಾಲಿ ಶರಣ ಏನತ ಬಂಗಾರ ತುಕ್ಕಡಿವಂತ ಎರಡು ಮಕ್ಕಳ ಓದ ಕಿಸಿಂದ ಸಾಹುಕಾರನ ಮನೆಯಾಗ ಒತ್ತಿ ಇಟ್ಟನಿ ಹೌದೌದ್ರಿ ಹೊತ್ತ ಮುನಿಗೆ ಬಿಡಿಸ್ಕೊಂಡು ಬರ್ತಾನಂತ ಹೇಳೇನು ಜರ್ಕರು ಹೊತ್ತ ಮುನಿಗೆ ನಮ್ಮ ಮಕ್ಕಳ ಕೊಡಂಗಿಲ್ಲ ಅಂದಾನ ಯಾವ ಸಾಹುಕಾರ ಸಾಹುಕಾರ ಹೇಳ್ಯಾನು ಹ್ಯಾಂಗ ಮಾಡ್ಲಿನ ಅಂತ ಹೇಳಿ ಬಿಬಿ ಪಾತಿ ಮನ ಮುಂದೆ ಹೇಳ್ತಿದ್ದ ಗಂಡ ಯಾವ ಮೌಲಾಲಿ ಶರಣ ಏನಾತವ ಅಲ್ಲಿ ಒಂದ್ ಅಗದತ್ತಮ್ಮ ಏನಾತ್ರಿ ಏನಾತಪ್ಪ ಅಂದ್ರ ಯಾವ ಬಿಬಿ ಪಾತಿಮ ದುಃಖ ಮಾಡಿ ಅಳ್ತಾಳ ದುಃಖ ಮಾಡಿ ಅಳುತ್ನಾಗ ಏನಾಗ್ತದ ಏನತ್ ಹೇಳಿ ಏನತ ಎಂತ ಅಪ್ಪದಿಯಪ್ಪ ನೀನು ಯಾಕ ಬರೇ ಎರಡ್ ನೂರು ರೂಪಾಯಿ ಸಂಬಂಧ ಬಂಗಾರ ಅಂತ ನನ್ನ ಮಕ್ಕಳ ಓದ ಒತ್ತಿ ಇಟ್ಟದೆ ಆ ಸಾವುಕಾರ ಹೌದೌದ್ರಿ ಸಾಹುಕಾರನ ಮನ್ಯಾಗ ಎರಡ್ ನೂರು ರೂಪಾಯಿ ಸಂಬಂಧ ನನ್ನ ಮಕ್ಕಳ ಓದ ಒತ್ತಿ ಇಟ್ಟೇನಂತ ಹೇಳಿ ದುಃಖ ಮಾಡಿ ಅಳ್ತಾಳ ಅವಾಗ ಏನಾಗ್ತದ ದುಃಖ ಮಾಡಿ ಅಳಕತ್ಳು ಏನಾತ್ರಿ ಬರೇ ಎರಡ್ ನೂರು ರೂಪಾಯಿ ಹೊಂಡ್ಲಿಲ್ಲ ಏನಾತವಾಗ ದುಃಖ ಮಾಡಿ ಅತ್ತಾಗ ತಮ್ಮ ಎರಡ್ ನೂರು ರೂಪಾಯಿ ಹೊಂಡ್ಲಿಲ್ಲ ಊರೆಲ್ಲ ತಿರುಗಿರು ಎರಡ್ ನೂರು ರೂಪಾಯಿ ಹೊಂಡ್ಲಿಲ್ಲ ಯಾರಿಗೆ ಮೌಲಾಲಿ ಶರಣಗ ಏನತ್ತಾರಿ ಹೊಂಡಲದಕ್ಕಾಗಿ ತಮ್ಮ ಯಾವ ನನ್ನ ತಾಯಿ ಬಿಬಿ ಪಾತಿಮ ಏನ್ ಮಾಡ್ತಾಳ ದುಃಖ ಮಾಡಿ ಹೇಳ್ತಾಳ ಏ ಭಗವಂತ ಏನತ್ತಾಳ್ರಿ ಎಂತಾಯಾಳೆ ತಂದಿಟ್ಟೆವ ನನಗ ಯಾಕಂದ್ರ ಬಂಗಾರ ಅಂತವ ಎರಡು ಮಕ್ಕಳ ಓದ ನನ್ನ ಗಂಡ ಎರಡ್ ನೂರು ರೂಪಾಯಿ ಸಂಬಂಧ ಓದ ಅವನ ಮನ್ಯಾಗ ಒತ್ತಿ ಒಗದಾನ ಹೌದೌದು ನನ್ನ ಮಕ್ಕಳ ಹೊತ್ತು ಮುಣಗಿರ ಕೊಡಂಗಿಲ್ಲತ್ತಾನವ ಸಾಹುಕಾರ ಏನತ್ತವ ಹೆಂಗ ಮಾಡ್ಲಿ ಅಂತ ಹೇಳಿ ದುಃಖ ಮಾಡಿ ಹೇಳ್ತಾಳ ಅವಾಗ ಏನಾತ್ರಿ ದುಃಖ ಮಾಡಿ ಅನ್ನು ಅಳುವಂತ ಟಾಯಮದೊಳಗ ಏನಾತು ಯಾವ ಬಿಬಿ ಪಾತಿಮಾಗಿನ ಪಾತಿಮಾನ ಕಣ್ಣಾಗಿನ ನೀರ ದುಃಖ ಮಾಡಿ ಹೇಳ್ತಿದ್ಳು ಕಣ್ಣಾಗಿನ ನೀರ್ ಏನಾದ್ರು ತಮ್ಮ ಏನಾದ್ರು ಎರಡ ಮುತ್ತಾಗಿ ಕೈಯಾಗ ಬಂದ ಸಿಕ್ಕು ಕಣ್ಣಾಗಿನ ನೀರ ಅವಾಗ ಏನಾತ್ರಿ ಕಣ್ಣಾಗಿನ ನೀರ್ ಯಾವಾಗ ಮುತ್ತಾಗಿ ಕೈಯಾಗ ಬಂದೋಲ ಅವಾಗ ಗಂಡ ಕರಿತಾ ಬರ್ರಿಲಿ ಬರ್ರಿ ನನ್ನ ಕಣ್ಣಾಗಿನ ನೀರ ಮುತ್ತಾಗಿ ಬಂದವ ನನ್ನ ಕೈಯಾಗ ಮುತ್ತಾಗಿ ಬಂದವು ಇವತ್ ತಗೋರಿ ಇವತ್ ತಗೋರಿ ಇವತ್ ತಗೊಂಡ ಕಿಸಿಂದ ಸಾಹುಕಾರನ ಕೈಯಾಗ ಓದ ಕೂಡ್ರಿ ಹೋಗಿ ಮಾರ್ಕೊಂಡು ಬಂದ ಆ ಸಾಹುಕಾರನ ಕೈಯಾಗ ಓದ ಕೂಡ್ರಿ ಸಾಹುಕಾರನ ಕೈಯಾಗ ಓದ್ ಕೊಟ್ರಿ ಅಂದ್ರ ಏನತ್ತಾರು ನನ್ನ ಮಕ್ಕಳ ನನಗ ಬಿಡಿಸ್ಕೊಂಡು ಬರ್ರಿ ಅಂತ ಹೇಳಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಒಳಗಿಟ್ಟುಕೊಂಡ ಏನ್ ಮಾಡಿ ಜನ್ಮ ಕೊಟ್ಟಿರುವಂತ ತಾಯಿ ಏನ್ ಮಾಡ್ತದ ತಮ್ಮ ಏನ್ ಮಾಡ್ತಾಳು ದುಃಖ ಮಾಡಿ ಹೇಳ್ತಾಳ ದುಃಖ ಮಾಡಿ ಹೇಳ್ತಾಳ ಇವೆರಡು ಮುತ್ತ ಓದ ಸಾಹುಕಾರನ ಕೈಯಾಗ ಕೊಡ್ರಿ ನನ್ನ ಮಕ್ಕಳ ನನ್ನ ಕುಡ್ತಾನ ತತ್ತು ಇದು ಹಡದ ಕಳ್ಳ ಅವಾಗ ಏನಾತ್ರಿ ಆತ ಮುತ್ತ ತಗೊಂಡ ಹಾದ ಏನಾತು ನಮ್ಮ ಕಂಬೋಗಿ ಸುರೇಶ ಒಂದ್ ಮಾತು ಹೇಳ್ರು ಏನಂತ ಹೇಳ್ತಾರ್ರಿ ಮೌಲಾಲಿ ಶರಣದಿಂದ ಎಲ್ಲ ಆಗೈತಿ ಸುದ್ದಾತವ್ರು ಹೇಳ್ರು ಹೇಳ್ಯಾರು ತಮ್ಮ ನಿನ್ನಿಂದ ಸುದ್ದ ಆಗಿಲ್ಲ ಹಂಗ್ಯಾಗ್ತದ ಮನ್ಯಾಗ ನನ್ನಂತಕ್ಕಿ ಹ್ಯಾಣ್ತಿದ್ದಳು ಬಿಬಿ ಪಾತಿಮ ಬಿಬಿ ಪಾತಿಮ ಹ್ಯಾಣ್ತಿದ್ದಳು ಅಕ್ಕಿ ಅತ್ತಾಗಕ್ಕಿ ಕಣ್ಣಾಗಿನ ನೀರ್ ಮುತ್ತಾಗಿ ಬಿದ್ದು ಅವಾಗ ಆ ಮುತ್ತ ತಗೊಂಡು ಹೋದ ಸಾಹುಕಾರನ ಕೈಯಾಗ ಕೊಟ್ಟಾಗ ಅವಾಗ ಮಕ್ಕಳ ಬಿಡಿಸ್ಕೊಂಡು ಬರ್ಬೇಕಾಗೈತಿ ಅನಕತ್ತಕ್ಕ ಬಿಡಿಸ್ಕೊಂಡು ಬರೋ ತಾಕತ್ತ ನಿನ್ನಲ್ಲಿಲ್ಲ ಎಲ್ಲ ನೀ ಜರ್ಕರ್ ದೊಡ್ಡಾಮಿದ್ಯ ಅಂದ್ರ ಏನಾಗ್ತದ ಏ ಬಿಬಿ ಪಾತಿಮ ಕಣ್ಣಾಗಿನ ನೀರ ಮುತ್ತ ನನಗ ಬೇಕಾಗಿಲ್ಲ ನಂದ ನಾನ ನೋಡ್ಕೋತಾನಂತ ನಿಂದ ನೀನ ಬಿಡಿಸ್ಕೊಂಡು ಬರ್ಬೇಕು ಏ ಬರ್ಬೇಕಲ್ಲ ಅದ ಹೆಂಗಾಗ್ಯದ ತಮ್ಮ ಹೆಂಗಾಗ್ಯದ ಯಾಕೋ ಯಾಕಂದ್ರ ನೋಡು ಈಗಿನ ಜಗತ್ತಿದೊಳಗ ಹೆಂಗೈತಿ ಅಂದ್ರ ಹೆಂಗೈತ್ರಿ ಒಬ್ಬರ ಮನಿ ದೀಪ ಹಚ್ಚಬೇಕಾದ್ರ ಈಗಿನ ಜಗತ್ತಿನೊಳಗ ಹೆಂಗ ತಮ್ಮ ಮನಿ ದೀಪ ಹಚ್ಕೊಳಕ್ ಮತ್ತೊಬ್ಬರ ಮನಿ ದೀಪ ಹರಿಸೋರು ಬಹಳ ಮಂದಿ ಇದಾರ್ರಿ ಈಗಿನ ಜಗತ್ತು ಹಂಗ ನಡೆದತ್ತಿದು ಹಂಗೈತ್ರಿ ತಮ್ಮ ಮನಿ ದೀಪ ಹಚ್ಚಗಳ ಸಂಬಂಧ ಏನಾಗ್ತದ ಮತ್ತೊಬ್ಬರ ಮನಿ ದೀಪ ಹರಿಸಿ ಮತ್ತೊಬ್ಬರ ನಮ್ಮ ಮನಿ ದೀಪ ಹಚ್ಕೋತೀವ ಅಂದ್ರ ಅದ ದೀಪ ಆಗಂಗಿಲ್ಲ ತಮ್ಮ ಹಂಗ್ಯಾಗ್ತದ ಸತ್ಯ ಬೆಂಕಿ ನಿತ್ ಬೆಂಕಿ ಜಾಗನ್ಯಾಗ ನಿತ್ ಹೇಳ್ತೇನೆ ಇವತ್ತು ನಾನು ಯಾವ ನಮ್ಮ ರೇವತ್ ಗಾಯಿ ಗ್ರಾಮದೊಳಗ ಕೈ ಎತ್ತಿ ಹಂಗ ಬೆಂಕಿ ಅದು ದೀಪ ಆಗಂಗಿಲ್ಲ ಬೆಂಕಿ ಹತ್ತಿ ಹೋಗ್ತದ ಮನಿ ಒಳಗ ಹೌದ ಹೌದ ಯಾಕಂದ್ರ ತಮ್ಮ ನನಗ ಆಗುವಂತ ಕಷ್ಟ ನನಗ ಗೊತ್ತದ
ಯಾಕಂದ್ರ ಈ ಮುಂದಿನ ವರ್ಷ ಉಂಟಿಗೆ ಸಿದ್ದರಾಮೇಶ್ವರ ಸತ್ಯ ಇದ್ದಂದ್ರ ರೇವತ್ಗ ಈ ಗ್ರಾಮದೊಳಗ ಏನಾಗ್ತದ ಮುಂದಿನ ವರ್ಷದ ಟೈಮ್ ಅದಳುಗೊಳ್ತದ ನನಗ ಏನೂ ಆಗ್ಲಿ ಅದು ಹೊರಗಿಂದ್ರೆ ಆಗ್ಲಿ ಇಂದ ಏನಾಗ್ಲಿ ಸತ್ಯ ಸಿದ್ದರಾಮೇಶ್ವರ ಇದ್ದಂದ್ರ ಏನಾಗ್ತದ ಮುಂದಿನ ವರ್ಷ ಅಂದ್ರ ಬಾಯಿಲಿ ರಕ್ತ ಕಾರಿ ಸಾಯ್ಲಕ್ ಬೇಕು ಇಂದಿನ ಇಂದಿನ ದಿವಸದೊಳಗ ಹೌದೌದು ಯಾಕಂದ್ರ ತಮ್ಮ ಯಾಕ ನಾನು ಯಾರ್ದು ಅನ್ಯಾಯ ಮಾಡಿ ರೊಕ್ಕ ತರಕ್ಕೆಲ್ಲ ಏನೆಲ್ಲ ಒಬ್ರು ಗೋನು ಮುರಿದ್ ರೊಕ್ಕ ವಯಕ್ಕಿನ ಅಲ್ಲ ಏನೆಲ್ಲ ನಾವು ಸತ್ಯಕ್ಕೆ ಸಾಯವ್ರು ಹೇಳಿ ಏನಾಗ್ತದಪ್ಪ ಅಂದ್ರೆ ಏನಾಗ್ತದ ನಾವು ಒಬ್ಬರಿಗೆ ಮಸಿ ಹಚ್ಚಬೇಕಾದ್ರು ಏನಾಗ್ತತ್ತಮ್ಮ ಹೆಂಗ ಮೊದಲು ನಮ್ ಕೈಗೆ ಹತ್ಯೆ ಮತ್ತೊಬ್ರಿಗೆ ಹತ್ತದೋ ಅಪ್ಪ ಹೌದೌದ್ರಿ ಇದು ಹೆಂಗೈತಿ ಗೊತ್ತೇನ ನಾವು ಒಂದು ಬಾಳ ಮಾಡಿದೀವಿ ಅಂದ್ರ ಮೂರು ಬಾಳ ನಮಗ ಕೈ ಮಾಡಿ ಹೇಳತ್ತವ ನೀ ಇಲ್ಲೇದಿ ಸುಮಾರು ಅದಿ ನೀನು ಒಬ್ಬರಿಗೆ ಕೈ ಮಾಡಿ ತೋರಿಸ್ಲತ್ತೀಯಲ್ಲ ಹೌದೌದ್ರಿ ಮೂರು ಪಟ್ಟ ನೀ ಸುಮಾರದಿ ಅಂತ ಹೇಳ್ತದ ಮೂರು ಪಟ್ಟ ನಿನಗೆ ಹೇಳ್ತಾವ ಯಾಕಂದ್ರ ಜಗತ್ತಿನೊಳಗು ಹೆಂಗ ಯಾರು ಮಾಡ್ಸವ್ರಾಗ್ಲಿ ಮಟ್ಟವ್ರಾಗ್ಲಿ ಬಿಕ್ಕಿ ಬೇಡಿ ಹೊಟ್ಟೆ ತುಂಬ್ಕೋಬೇಕಾರೆ ಇಂಥದಾಗದ ಮಾಡಬಾರ್ದು ಹಾ ಮಾಡಬಾರ್ದು ಯಾಕಂದ್ರ ನಾನು ಹುಟ್ಟಿದ ಮಗಳ ಇನ್ನ ತನನು ಒಬ್ಬರ ಕಡೆ ಬಟ್ಟೆ ಮಾಡಿ ಮಾತಾಡಿಸ್ಕೊಂಡೈಕೆಲ್ಲ ಅಲ್ಲ ಅಲ್ಲ ಇಟ್ಟು ಸಾವಿರಾರು ಮಂದಿ ಒಳಗೆ ನನ್ನ ಸೂರ್ ಗಪ್ಪಾಗಿ ಎಷ್ಟು ಸಂಕಟ ಪಡ್ತೇನೆ ಅನ್ನೋದು ಸಿದ್ದರಾಮೇಶ್ವರ ಗೊತ್ತದ ಇವತ್ತಿನ ದಿವಸದೊಳಗೆ ಯಾಕಂದ್ರೆ ನಾನು ಅವನ್ನ ಬಿಟ್ಟ ಮಗಳಲ್ಲ ಅಲ್ಲ ನಾನು ಬಿಟ್ಟಿಲ್ಲ ಭೂಮಿ ತೆಲೆ ಮ್ಯಾಗ ಬಿಡೋನು ಇಲ್ಲ ಹೇಳಿಲ್ಲ ಇನ್ನತನನು ಯಾರಿಗೆ ಬಿಟ್ಟಿಲ್ಲ ಯಾಕಂದ್ರ ಯಾಕ ಸ್ವಂತ ಕಲಿತು ಸ್ವಂತ ಓದಿ ಸ್ವಂತ ಮಾಡಿದಕ್ಕೆ ನಾನು ಮತ್ತೊಬ್ರ ಜೀಜಿ ಹೊಡೆದನ್ನ ಮಾಡಿದಕ್ಕೆಲ್ಲ ಅಲ್ಲ ಇವತ್ತು ನನಗೆ ಯಾರ ಹೆಣ್ಣಾಗ್ಲಿ ಗಂಡಾಗ್ಲಿ ಹೆಸರಂತೂ ನಾವು ಹೊಡೆಯಂಗಿಲ್ಲ ಹೆಣ್ಣಾಗ್ಲಿ ಗಂಡಾಗ್ಲಿ ನನಗ ಇಂಥ ಬೆಂಕಿ ಜಾಗನ್ಯಾಗ ಅವ್ರು ಮಾಡ್ಯಾರಪ್ಪ ಅಂದ್ರೆ ಏನಾಗ್ತದೆ ಮುಂದಿನ ವರ್ಷ ಅಂದ್ರೆ ಬಾಯಿಲೆ ರಕ್ತ ಕಾರಿ ಸಾಯ್ಲಕ್ ಹೋಗ್ಬೇಕು ಸತ್ಯ ಸಿದ್ದರಾಮೇಶ್ವರ ಇದ್ದೆ ಅಂದ್ರ ಯಾಕಂದ್ರ ತಮ್ಮ ಯಾರಿಗೆ ನೋವಾಗಿರ್ತದಲ್ಲ ಯಾರಿಗೆ ಹೊಟ್ಟಿ ಕಡಿತದ ಅವ್ರ ಜೀವನ ತಿನ್ಬೇಕಾಗ್ಯದ ಹೌದೌದ್ರಿ ಯಾಕಂದ್ರ ದೈವಕ್ಕೂ ಗೊತ್ತಿದ್ದ ಮಾತೈತಿ ಐತೈತ್ರಿಲ್ಲ ಇದ ಮೈಂದ್ರಿ ಈ ಗ್ರಾಮದೊಳಗ ತಮ್ಮ ಏನಾಗದ ಊರೆಲ್ಲ ಮೆರವಣಿಗೆ ತಕ್ಕೊಂಡು ಬಿಟ್ಟ ಮಗಳು ನಾನು ಊರೆಲ್ಲ ಮೆರವಣಿಗೆ ತಗದ ದೈವದ ಅದು ಇನ್ನತ್ತ ನಾನು ಏನಾಗ್ಯದ ಹಿಂಗ ಮಗಳದ ಸುಮಾರಾಗೈತಿ ಅನ್ನುವಂತ ಹೆಸರು ನಾ ಇಟ್ಟುಕೊಂಡಿಲ್ಲ ಎಲ್ಲ ದೈವಕ್ಕೆ ಕೈ ಮುಗಿದು ಹೇಳಬೇಕು ಏನಪ್ಪ ಅಂದ್ರ ಹೆಂಗ ನಾವೇನ ನಮಗ ಬೇಕು ಬ್ಯಾಡ ನಾವು ಹಾಡಬಾರ್ದ ಅಂತ ಹೇಳಿ ಹೊಟ್ಟೆ ಕಿಚ್ಚಲೇನು ನಾವು ಮಾಡ್ಲತ್ತಿಲ್ಲ ಎಲ್ಲ ಯಾಕಂದ್ರ ಆ ಪರಿಸ್ಥಿತಿ ಯಾಕಂದ್ರ ನೋಡ್ತಮ್ಮ ಹೆಂಗ ಹರಸುಗೊಂಡ ತಿನ್ನು ಕೋಳಿ ಕಾಲು ಮುರಿದಂಗ ಆಗ್ಯದ ಇದು ಬಹಳ ದಿವಸ ಹೋಗಂಗಿಲ್ಲ ನಾ ಬಹಳ ದಿವಸ ಆದ್ರೆ ಇದನ್ನ ಎಲ್ಲ ತಕ್ಕೊಂಡು ಬರ್ಬೇಕಾದ್ರೆ ಮೂರ್ ತಿಂಗಳ ಮನ್ಯಾಗ ಕೂತನು ಆದ್ರ ಅವನ ಮಾಡಿದವ್ ಯಾವ ಅದಾನಲ್ಲ ಜನ್ಮ ಠೇಪ ಮನ್ಯಾಗ ಕುಂಡ್ರಬೇಕಾಗ್ತದ ಇದು ಹೌದೌದು ಜನ್ಮ ಠೇಪ ಕುಂಡ್ರಬೇಕಾಗ್ತದ ಏಕ್ ಕುಂಡ್ರತದ ತಮ್ಮ ಯಾಕಂದ್ರ ಯಾಕ ಇರ್ಲಿ ಅದು ಗಂಡ ಇರ್ಲಿ ಹೆಣ್ಣ ಇರ್ಲಿ ಇರ್ಲಿ ಯಾಕಂದ್ರ ತಮ್ಮ ಇರ್ಲಿ ನನಗ ಇಷ್ಟು ಮಾತಾಡಕ್ ಬರುವ ತಗಿತ್ತು ದೈವದ ಆಶೀರ್ವಾದ ಯಾಕಂದ್ರ ತಮ್ಮ ಎಲ್ಲಾ ಕಡೆ ಏನ ತರಗೋತತ್ತೆ ಯಾಕಂದ್ರ ಮಂದಿಗೆ ಬೇಕಾಕೊಂಡದಿವು ಎಂದು ಹಿಂಗ ಆಗಲ್ದ ಹೆಣ್ಮಗಳು ಹಿಂಗ ಆಗ್ಯದಂದ್ರ ಏನೋ ಹಿಂದಕ್ಕೆ ಯಾಕಂದ್ರ ಏನೋ ಒಂದು ಗಾಳಿ ಆಗ್ಲಿ ಧೂಳಿ ಆಗ್ಲಿ ಚಾಡಿ ಆಗ್ಲಿ ಚಿಪ್ಪಾಟಿ ಆಗ್ಲಿ ಹೆಣ್ಮಗಳ ಹಿಂಬಲ ನಡೆದದ ಅನ್ನುವಂಥದ ನನ್ನ ರೇವತ್ಗಾಂವ್ ಗ್ರಾಮದವ್ರು ತಿಳಿದು ಬಂದದ ಬಂದದ ಯಾಕ್ರಿಪ್ಪ ನಿಮ್ಗೆ ತಿಳಿದತ್ತೆ ಅಂತ ಹೇಳಿ ನನ್ನ ಮನಸ್ಸಿಗೆ ಅನ್ಕೊಂಡೆ ನಾನು ಯಾಕಂದ್ರ ಈಗ ಹೇಳ್ತಾರವ್ರ ದೈವದವ್ರು ಏನಂತ ಹೇಳ್ತಾರ ಏನೂ ಆಗಿಲ್ಲ ಬರೇ ತಾಯಿ ನಿನಗೆ ಮಾಟ್ಕಿ ಆಗಿದೆ ಇದನ್ನ ಬಿಟ್ರೆ ಮತ್ತೇನೂ ಆಗಿಲ್ಲ ಆಗಿಲ್ಲ ಅಂತ ಮಾತು ಹೇಳರ್ತಮ್ಮ ಹೇಳ ಯಾಕಂದ್ರ ಮತ್ತೊಂದು ಊರಾಗ ಆಗಿದ್ರೆ ಏನಾಗ್ತಿತ್ತು ಗೊತ್ತೇನು ಪರಿಸ್ಥಿತಿ ಏನಾಗ್ತಿತ್ತು ಬಾಯಿ ನೀ ಏನ ಪುಕ್ಕಟ್ಟು ಬಂದಿಲ್ಲ ಏನ ಹಂಗ ಬಂದಿಲ್ಲ ಹಂಗ ಬಂದಿಲ್ಲ ನಿನಗೆ ಒದರತ್ ಹೇಳಿ ಒದರಿಸ್ಬೇಕಾವ ಒದಾಗಿತ್ತು ಹೌದೌದ್ರಿ ಯಾಕಂದ್ರ ಎತ್ತುಕೊಂಡವ್ರ ಮಕ್ಕಳ ದೈವದವ್ರು ಇವತ್ತು ನಮ್ಮನ್ನ ಎತ್ತುಕೊಂಡಾರ್ತಮ್ಮ ಏ ಯಾವಂದಾತ್ರಿ ಈಗ ರಾತ್ರಿ ಹತ್ತಿರುವಂತ ದೈವದಾಗ ಒಂದು ಕೈ ಎತ್ತಿ ಹೇಳ್ಬೇಕಾಗ್ಯದ ಹೆಂಗ ಈ ಗ್ರಾಮದ ಪುರ್ತೇಕ